ಸೊ ಫ್ರೆಂಡ್ಸ್ ಇದು ಡಿಜಿಟಲ್ ಟೈಮರ್ ಆಗಿದೆ ಸೊ ಈ ಡಿಜಿಟಲ್ ಟೈಮರ್ನ ಯಾವ ರೀತಿ ಬಳಸೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇದಕ್ಕೆ ನಾವು ಕನೆಕ್ಷನ್ಸ್ನ ಯಾವ ರೀತಿ ಕೊಡೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಸೊ ಈಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಸೆಟ್ ಮಾಡೋದು ಸೊ ಇದನ್ನು ನಾವು ಈಗ ಇಂಕ್ಯುಬೆಟರ್ಗೆ ಬಳಸ್ತಾ ಇರೋದ್ರಿಂದ ಇಂಕುಬೆಟರಲ್ಲಿ ಮೊಟ್ಟೆಗಳು ಎರಡು ಗಂಟೆಗೆ ಒಂದು ನಿಮಿಷ ತಿರುಗೋ ರೀತಿ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಯಾವ ರೀತಿ ಆ ರೀತಿ ಸೆಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸೊ ಬನ್ನಿ ಸೊ ಇದು ನಮಗೆ ಡಿಜಿಟಲ್ ಟೈಮರ್ ಅಂತ ಇದು ನಮಗೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಇನ್ ಕೇಸ್ ನೀವೇನ ಪರ್ಚೇಸ್ ಮಾಡೋದಾದರೆ ಇಲ್ಲಿ ಹಿಂದೆಗಡೆ ನೋಡಿ ಇಲ್ಲಿ ಐದು ಪಿನ್ ಇದೆಯಲ್ಲ ಸೊ ಇದು ನಾಲ್ಕು ಪಿನ್ ಬರುತ್ತೆ ನಾಲ್ಕು ಪಿನ್ದು ನೀವು ಪರ್ಚೇಸ್ ಮಾಡಿ ಸೊ ನಾನು ಫೋರ್ ಪಿನ್ ಅಂತಲೇ ಆರ್ಡ್ರ್ ಹಾಕಿದ್ದೆ ಬಟ್ ಅವರು ಐದು ಪಿನ್ ಇರೋದು ಕಳಿಸಿದ್ದಾರೆ ಸೊ ಏನು ತೊಂದರೆ ಇಲ್ಲ ಇದು ನನಗೆ ಕನೆಕ್ಷನ್ ಮಾಡೋ ಬರುತ್ತೆ ಇದರಲ್ಲೂ ನಾನು ನಿಮಗೆ ಯಾವ ರೀತಿ ಕನೆಕ್ಷನ್ ಕೊಡೋದು ಅಂತ ತೋರಿಸ್ತೀನಿ ಸೊ ಇನ್ ಕೇಸ್ ನಿಮಗೂ ಏನಾನ ಈ ಥರ ಪ್ರಾಡಕ್ಟ್ ಬೈ ಚಾನ್ಸ್ ಬಂದರೆ ಸೊ ಯಾವ ರೀತಿ ಕನೆಕ್ಷನ್ ಮಾಡೋದು ಅಂತ ನಿಮಗೂ ಹೆಲ್ಪ್ ಆಗುತ್ತೆ ಸೊ ಫೋರ್ ಪಿನ್ ಬಂದರೆ ಸಿಂಪಲ್ ಇಲ್ಲಿ ನೀವು ಎರಡು ವೈರ್ನ ಇನ್ಪುಟ್ ಕೊಡ್ತೀರಾ ಇಲ್ಲಿ ಔಟ್ಪುಟ್ ತಗೋತೀರಾ ಈ ಮಧ್ಯದಾಗಿರೋ ಪಿನ್ ಇರೋದಿಲ್ಲ ಸೊ ಈಗ ನಾವು ನಿಮಗೆ ಇದರ ಒಂದು ಸೆಟ್ಟಿಂಗ್ಸ್ನ ತೋರಿಸ್ಬಿಡ್ತೀನಿ ಬನ್ನಿ ಮೊದಲಿಗೆ ಈ ಕ್ಯಾಪ್ ಅನ್ನೋದು ತೆಗೆದುಬಿಡೋಣ ಸೊ ನೋಡಿ ನಾನು ಸೆಟ್ಟಿಂಗ್ಸ್ ಮಾಡೋಕ್ ಮುಂಚೆ ನಾನು ನಿಮಗೆ ಇಲ್ಲಿ ಕೆಲವು ಬಟನ್ಸ್ ಇದ್ದಾವೆ ಆ ಬಟನ್ಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಸೊ ಇಲ್ಲಿ ನಿಮಗೆ ನೋಡಿದ್ರೆ ಆನ್ ಅಂತ ಇದೆಯಲ್ಲ ಇದು ಬಟನ್ ಅಲ್ಲ ಇದು ಎಲ್ ಇ ಡಿ ಲೈಟ್ ಅನ್ನೋದಾಗಿರುತ್ತೆ ರೆಡ್ ಕಲರ್ ಲೈಟ್ ಇದು ಸೊ ಈ ಎಲ್ ಇ ಡಿ ಲೈಟ್ ಏನಾಗುತ್ತೆ ಇದರಲ್ಲಿ ಯಾವಾಗ ಔಟ್ಪುಟ್ ಹೋಗುತ್ತೋ ಸೊ ನಾವಿಲ್ಲಿ ಪವರ್ ಸಪ್ಲೈ ಮಾಡಿರ್ತೀವಲ್ಲ ಟೂ ಟ್ವೆಂಟಿ ವೋಲ್ಟ್ ಕರೆಂಟ್ ಕೊಟ್ಟಿರ್ತೀವಲ್ವ ಆ ಕರೆಂಟ್ ಯಾವಾಗ ಔಟ್ಪುಟ್ ಮೋಟ್ರಿಗೆ ಯಾವಾಗ ಸಪ್ಲೈ ಆಗುತ್ತೋ ಸೊ ಆ ಟೈಮಲ್ಲಿ ಇದು ಲೈಟ್ ಅನ್ನೋದು ಆನ್ ಆಗುತ್ತೆ ಸೊ ಹಾಗಾಗಿ ಇದು ಇಂಡಿಕೇಟರ್ ಥರ ವರ್ಕ್ ಆಗುತ್ತೆ ಸೊ ಒಂಥರ ಸಿಗ್ನಲ್ ಥರ ಸೊ ಇನ್ನು ಇಲ್ಲಿ ಕ್ಲಾಕ್ ಅಂತ ಇದೆ ಸೊ ಇದು ಕ್ಲಾಕ್ ಬಟನ್ನು ಬಂದ್ಬಿಟ್ಟು ನಾವು ಟೈಮ್ನ ಸೆಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಇನ್ನು ಇದು ಟೈಮರು ಈ ಟೈಮರ್ ಅನ್ನೋದು ನಮಗೆ ಈ ಇದರಲ್ಲಿ ಪ್ರೋಗ್ರಾಮ್ ಸೆಟ್ ಮಾಡೋದಕ್ಕೆ ಎಲ್ಪ್ ಆಗುತ್ತೆ ಸೊ ಡೇ ಇನ್ನ ಡೇ ಸೆ ಇದು ಮಾಡೋಕ್ಕೆ ಸೊ ಇಲ್ಲಿ ವಾರ ಕೊಟ್ಟಿರ್ತಾರೆ ಸೋಮವಾರ ಭಾನುವಾರ ಅನ್ಬಿಟ್ಟು ಭಾನುವಾರದವರೆಗೂ ಭಾನುವಾರದಿಂದ ಶನಿವಾರದವರೆಗೂ ನಾವು ಟೈ ಡೇ ಅನ್ನೋದು ಸೆಟ್ ಮಾಡ್ಕೋಬೇಕು ಸೊ ಇನ್ನು ಅವರ್ಸು ಮಿನಿಟ್ಸು ಸೊ ಇದು ಮ್ಯಾನ್ಯಲ್ ಈ ಮ್ಯಾನ್ಯಲ್ ಬಟನ್ನ ಯಾವಾಗ ಪ್ರೆಸ್ ಮಾಡ್ತೀವೋ ನಾವು ಸೊ ಆಗ ಇದು ಮೋಟ್ರ್ ಅನ್ನೋದು ಆಟೋಮೆಟಿಕ್ ಆಗಿ ಪವರ್ ಆಚು ಕಡೆ ಹೋಗ್ತಾ ಇರುತ್ತೆ ಔಟ್ಪುಟ್ ಅನ್ನೋದು ಸೊ ಹಾಗಾಗಿ ಇದು ಮ್ಯಾನ್ಯಲ್ ಬಟನ್ನು ಸೊ ಇನ್ನು ಇಲ್ಲಿ ನೀವು ನೋಡಿಕೊಂಡ್ರೆ ಇದೊಂದು ಬಟನ್ನು ಸೊ ಇಲ್ಲಿ ನೋಡ್ಬೋದು ಪಿ ಅಂತ ಹಾಕ್ಬಿಟ್ಟು ಇಂಟು ಮಾರ್ಕ್ ಹಾಕಿದಾರಲ್ಲ ಸೊ ಇದು ರೀಸೆಟ್ ಬಟನ್ನು ಒಂದು ರೀತಿ ಕ್ಯಾನ್ಸಲ್ ಬಟನ್ನು ಸೊ ನೀವು ಯಾವಾಗ ಯೂಸ್ ಮಾಡಲಿ ಈ ಪಿ ಅನ್ನೋ ಬಟನ್ನ ಫಸ್ಟು ಇದು ಮಾಡಿ ಇಲ್ಲಿ ಆನು ಆಟೋ ಆಫ್ ಅಂತ ಇದೆಯಲ್ಲ ಸೊ ಈ ಡಿಸ್ಪ್ಲೇ ಒಳಗಡೆ ಒಳಗಡೆ ನಿಮ್ಗೊಂದು ಬ್ಲಾಕ್ ಲೈನ್ ಅನ್ನೋದು ಕಾಣಿಸ್ತಾ ಇದೆ ಸೊ ಆ ಡಿಸ್ಪ್ಲೇ ಒಳಗಡೆ ಒಂದು ಬ್ಲಾಕ್ ಲೈನ್ ಕಾಣಿಸ್ತಾ ಇದೆಯಲ್ಲ ಜೀರೋ ಜೀರೋ ಕೆಳಗಡೆ ಸೊ ಅದು ಆ ಲೈನ್ ಎಲ್ಲಿದೆಯೋ ಅದು ಆಟೋದಲ್ಲಿದೆ ಈಗ ಸೊ ಆ ಲೈನ್ ಏನನ್ನ ಈ ಕಡೆ ಎಡಗಡೆ ಇದ್ರೆ ಆನ್ ಆನ್ ಅಂತ ಇದೆ ಸೊ ಆ ಕಡೆ ಇದ್ದರೆ ಆಫ್ ಅಂತ ಇದೆ ಸೊ ಅದು ಆಟೋದಲ್ಲೇ ಇರಿಸ್ಕೊಳ್ಳಿ ಸೊ ಆಟೋದಲ್ಲಿ ಯಾಕೆ ಇರ್ಸ್ಕೋಬೇಕು ಅಂತಂತಂದರೆ ಇವಾಗ ಇಲ್ಲಿ ನಾವು ಏನು ಪ್ರೋಗ್ರಾಮ್ ಸೆಟ್ ಮಾಡ್ತೀವೋ ಆ ಪ್ರೋಗ್ರಾಮು ಒಂದು ವಾರ ಪೂರ್ತಿ ಬರಬೇಕು ಅಂತಂದರೆ ಅದು ಆಟೋದಲ್ಲೇ ಇರಬೇಕು ಸೊ ರಿಪೀಟ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಆಟೋದಲ್ಲೇ ಇರಿಸ್ಕೊಳ್ಳಿ ಸೊ ಈಗ ನಾನು ಇದನ್ನು ಯಾವ ರೀತಿ ಸೆಟ್ ಮಾಡೋದು ಅಂತ ತೋರಿಸ್ತೀನಿ ಸೊ ಇನ್ ಕೇಸ್ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ರೆ ನಾನು ಆಗಲೇ ಹೇಳ್ದಂಗೆ ಈ ರೀಸೆಟ್ ಬಟನ್ನ ಒಂದ್ಸಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಸೊ ಆಗ ಎಲ್ಲ ರೀಸೆಟ್ ಆಗುತ್ತೆ ಇದ್ರಾಗ ಏನು ಪ್ರೋಗ್ರಾಮ್ ಆಗಿದೆಯೋ ಆ ಪ್ರೋಗ್ರಾಮ್ ಎಲ್ಲ ರೀಸೆಟ್ ಆಗುತ್ತೆ ಸೊ ಫಸ್ಟು ನೀವು ಇದರಲ್ಲಿ ಸೆಟ್ ಮಾಡಬೇಕಾಗಿರೋದು ಟೈಮು ಆಮೇಲೆ ಟೈಮ್ ಆದಮೇಲೆ ಡೇ ಡೇ ಸೆಟ್ ಮಾಡಿದ್ಮೇಲೆ ನೀವು ಪ್ರೋಗ್ರಾಮ್ ಸೆಟ್ ಮಾಡಬೇಕಾಗುತ್ತೆ ನೀವು ಮೊದಲೇ ಪ್ರೋಗ್ರಾಮ್ ಸೆಟ್ ಮಾಡಿದ್ರೆ ಸೊ ವರ್ಕ್ ಆಗೋದಿಲ್ಲ ಯಾಕಂತಂದರೆ ಯಾವ ಟೈಮು ಯಾವ ಡೇ ಅಂದ್ಬಿಟ್ಟು ಅದು ಇದು ಮಾಡೋದಿಲ್ಲ ಫಸ್ಟು ನೀವು ಡೇಟ್ ಮತ್ತು ಸಾರಿ ಡೇಟ್ ಅಂತೀನಿ ಫಸ್ಟು ನೀವು ಟೈಮು ಮತ್ತು ಡೇ ಯಾವ ವಾರ ಅಂದ್ಬಿಟ್ಟು ಸೆಟ್ ಮಾಡಬೇಕು ಸೊ ಈಗ ಈ ಕ್ಲಾಕ್ ಬಟನ್ ಇದೆಯಲ್ಲ ಈ ಕ್ಲಾಕ್ ಬಟನ್ನ ಫೈವ್ ಸೆಕೆಂಡ್ ಒತ್ತಿಡ್ಕೊಂಡಿರಿ ಅದಾದಮೇಲೆ ಈ ಮಿನಿಟ್ಸ್ ಅಂತ ಇದೆಯಲ್ಲ ಅದನ್ನ ನೀವು ಕ್ಲಿಕ್ ಮಾಡಿ ಸೊ ನೋಡಿ ಈಗ ಮಿನಿಟ್ ಅನ್ನೋದು ಹೋಗ್ತಾ ಇದೆ ಸೊ ಈಗ ಟೈಮ್ ಎಷ್ಟಾಗಿದೆಯೋ ನೀವು ಟೈಮ್ನ ನೋಡಿಕೊಂಡು ಆ ಟೈಮ್ನ ಸೆಟ್ ಮಾಡ್ಕೊಳ್ಳಿ ಮೂವತ್ತೊಂದು ಮತ್ತೆ ಅದೇ ರೀತಿ ಒತ್ತಿಡ್ಕೊಂಡು ಅವರ್ನ ಕ್ಲಿಕ್ ಮಾಡಿ ನೋಡಿ ಈಗ ಅವರ್ ಅನ್ನೋದು ಹೋಗ್ತಾ ಇದೆ ಸೊ ನೋಡಿ ಇದು ರೈಲ್ವೆ ಟೈಮಿಂಗ್ ಅನ್ನೋದು ಬರ್ತಾ ಇದೆ ಸೊ ರೈಲ್ವೆ ಟೈಮಿಂಗಲ್ಲೇ ಇರಲಿ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಇದು ಎ ಎಮ್ ಪಿ ಎಮ್ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಸೊ ಈಗ ಹತ್ತೊಂಬತ್ತು ಮೂವತ್ತೊಂದು ಅಂತಕ್ಕಿದೀನಲ್ಲ ಈಗ ಸಂಜೆ ಏಳುವರೆ ಆಗಿದೆ ಸೊ ಹಾಗಾಗಿ ನಾನು ಹತ್ತೊಂಬತ್ತು ಮೂವತ್ತೊಂದು ಅಂತ ಟೈಮ್ ಸೆಟ್ ಮಾಡ್ತಾ ಇದ್ದೀನಿ ಮತ್ತು ಅದೇ ರೀತಿ ಕ್ಲಾಕ್ ಬಟನ್ನ ಇಟ್ಕೊಂಡು ಡೇ ಬಟನ್ನ ಪ್ರೆಸ್ ಮಾಡಿ ಮೇಲೆ ನೋಡಿ ಮಂಡೇ ಇರೋದು ಟ್ಯೂಸ್ಡೇ ಆಯಿತು ವಿಘ್ನೆಸ್ ಡೇ ಥರ್ಸ್ ಡೇ ಸೊ ಈಗ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಗುರುವಾರಕ್ಕೆ ಇಡ್ತಾ ಇದ್ದೀನಿ ಮತ್ತು ನೀವೀಗ ಈ ಕ್ಲಾಕ್ ಬಟನ್ನ ಹಿಡ್ಕೊಂಡು ಸೊ ಈಗ ನಾವು ಅವರು ಟೈಮ್ ಅನ್ನೋದು ಸೆಟ್ ಮಾಡಿದ್ವಿ ದಿನ ಅನ್ನೋದು ಸೆಟ್ ಮಾಡಿದ್ವಿ ಈಗ ಅವರ್ನ ಪ್ರೆಸ್ ಮಾಡಿ ಪ್ರೋಗ್ರಾಮ್ ಸೆಟ್ ಮಾಡೋದು ಈಗ ನಾನು ಈ ಪ್ರೋಗ್ರಾಮ್ನ ಯಾವ ರೀತಿ ನೀವು ಇನ್ಕ್ಯುಬೇಟರ್ ಒಳಗಡೆ ಮೊಟ್ಟೆ ಇದು ಮೊಟ್ಟೆಗಳನ್ನ ತಿರುಗಿಸ್ಬೇಕು ಅಂತಂದಾಗ ಎರಡು ಗಂಟೆಗೆ ಒಮ್ಮೆ ಒಂದು ನಿಮಿಷ ತಿರುಗಿಸ್ಬೇಕು ಅಂತಂತಂದರೆ ನಾನು ಇಲ್ಲಿ ಪಕ್ಕದಲ್ಲಿ ನಿಮ್ಗೊಂದು ಡಿಸ್ಪ್ಲೇ ಕೊಡ್ತಾ ಇದ್ದೀನಿ ನೋಡಿ ಆ ಡಿಸ್ಪ್ಲೇ ಪ್ರಕಾರ ನೀವು ಸೆಟ್ ಮಾಡ್ಕೊಳ್ಳಿ ಅಥವಾ ಆ ಥರ ಬರೆದಿಟ್ಕೊಂಬಿಡಿ ಇಲ್ಲ ನೀವು ನನಗೆ ವಾಟ್ಸಪ್ ನಂಬರ್ ಮೂಲಕ ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಅದನ್ನು ಕಳಿಸ್ತೀನಿ ಸೊ ಅದ್ರ ಪ್ರಕಾರ ನೀವು ನೋಡಿಕೊಂಡು ಯಾವ ಟೈಮ್ಗೆ ಎಷ್ಟು ಟೈಮ್ ಆಫ್ ಆನ್ ಆಫ್ ಅಂತ ನೀವು ತಿಳ್ಕೊಳ್ಳಿ ಯಾಕಂತಂದರೆ ಈ ಪ್ರೋಸೆಸ್ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಕ್ಲಿಯರಾಗೆ ನೋಡ್ಕೊಳ್ಳಿ ಸೊ ಈಗ ನೀವು ಇನ್ನೊಂದು ಸಾರಿ ಟೈಮರ್ನ ಕ್ಲಿಕ್ ಮಾಡಿದ್ದೆ ಆದರೆ ಈಗ ನೋಡಿ ಇಲ್ಲಿ ಒನ್ ಅಂತ ಇದೆ ನೀವು ಸರಿಯಾಗಿ ಗಮನಿಸಿ ಇಲ್ಲಿ ಆನ್ ಅಂತ ಇದೆ ಇಲ್ಲಿ ಆನ್ ಅಂತ ಇದೆ ಒನ್ ಅಂತ ಇದೆ ಇಲ್ಲಿ ಏನು ಇಲ್ಲ ಸೊ ಈಗ ಆನ್ ಅಂತ ಇರೋದಿಲ್ಲ ಒನ್ ಅಂತ ಇದೆ ಸೊ ಇದು ಒನ್ ಆನ್ ಅಂತ ಸೊ ಒನ್ ಆನ್ ಅಲ್ಲಿ ನಾವೇನು ಸೆಟ್ ಮಾಡಬೇಕು ಅಂತ ನಾನು ಇಲ್ಲಿ ನಿಮಗೆ ಡಿಸ್ಕ್ರಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಸೊ ಆ ರೀತಿ ನೀವು ಇದು ಮಾಡ್ಕೋಬೇಕಾಗುತ್ತೆ ಸೊ ಇನ್ ಕೇಸ್ ಹೋದ್ರೆ ಈ ಥರ ಟೈಮರ್ನ ಟೈಮರ್ನ ಇನ್ನೊಂದ್ಸಲಿ ಫೈವ್ ಸೆಕೆಂಡ್ಸ್ ನೀವು ಇದು ಮಾಡ್ಕೊಳ್ಳಿ ಅವಾಗ ಬರುತ್ತೆ ಸೊ ಈಗ ಒನ್ ಆನ್ ಅಂತ ಇದೆಯಲ್ಲ ಒನ್ ಆನ್ ಅಂತಿರೋದನ್ನು ನೀವು ಮಿನಿಟ್ಸು ಮತ್ತು ಡೇನ ಏನು ಟಚ್ ಮಾಡಬೇಡಿ ಸೊ ಅವರ್ಸ್ ಮಾತ್ರ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ನೋಡಿ ಅವರ್ಸ್ ಈಗ ಝೀರೋ ಜೀರೋ ಅಂತ ಇದೆ ಸೊ ಮತ್ತು ಅಲ್ಲಿ ಮೇಲ್ಗಡೆ ನೋಡ್ಕೊಳ್ಳಿ ಮಂಡೇ ಟ್ಯೂಸ್ಡೇ ವೆಘ್ನೇಶ್ ಡೇ ತರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ ಎಲ್ಲ ಬಂದಿದೆ ಸೊ ಎಲ್ಲ ಇರಬೇಕು ಯಾಕಂತಂದರೆ ನಾವು ಪ್ರತಿದಿನ ಇದೇ ಟೈಮ್ನೇ ಸೆಟ್ ಮಾಡಿರ್ತೀವಿ ಸೊ ಇಪ್ಪತ್ತೊಂದು ದಿನವೂ ಇದೇ ವರ್ಕ್ ಆಗ್ತಾ ಇರತ್ತಲ್ವ ಇಂಕ್ಯುಬೇಟರ್ ಒಳಗಡೆ ಸೊ ಹಾಗಾಗಿ ಮೇಲ್ಗಡೆ ಎಲ್ಲ ಇಟ್ಕೊಳ್ಳಿ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಡ ಇಂಥ ದಿನವೇ ಬೇಕು ಅಂತಂದರೆ ನೀವು ಇಂಕುಬೀಟರ್ಗೆ ಅಲ್ದಿರ ಬೇರೆ ಏನನ್ನ ಬೀದಿ ದೀಪಕ್ಕೆ ಮೋಟ್ರಿಗೆ ಏನಾನ ಯೂಸ್ ಮಾಡ್ತಾ ಇದ್ರೆ ನೋಡಿ ಇವಾಗ ಡೇ ಮೇಲೆ ಕ್ಲಿಕ್ ಮಾಡಿ ನೋಡಿ ಸಂಡೇ ಹೊಲ್ಟಾಯಿತು ಮಂಡೇ ಟು ಸಾಟರ್ಡೆ ಮಾತ್ರ ಇದೆ ಸೊ ಇನ್ನೊಂದು ಸಲ ಕ್ಲಿಕ್ ಮಾಡಿ ಸಾಟರ್ಡೇನೂ ಹೊಲ್ಟಾಯ್ತು ಸೊ ಹಾಗೆ ಇನ್ನೊಂದು ಸಲ ಕ್ಲಿಕ್ ಮಾಡಿ ಸೊ ನೋಡಿ ಇವಾಗ ಸಾಟರ್ಡೆ ಸಂಡೇ ಮಾತ್ರ ಇದೆ ಇನ್ನೊಂದ್ಸಲ ಕ್ಲಿಕ್ ಮಾಡಿ ನೋಡಿ ಮಂಡೇ ವೆಗ್ನಸ್ ಡೇ ಫ್ರೈಡೆ ಮಾತ್ರ ಇದೆ ಸೊ ನೋಡಿ ಇವಾಗ ಟ್ಯೂಸ್ಡೇ ತರ್ಸ್ ಡೇ ಮಂಡೇ ಟ್ಯೂಸ್ಡೇ ವೆಗ್ನೆಸ್ ಡೇ ಸೊ ನೋಡಿ ಥರ್ಸ್ಡೇ ಫ್ರೈಡೇ ಫ್ರೈಡೆ ಮಂಡೇ ಟ್ಯೂಸ್ಡೇ ಸೊ ಈ ರೀತಿ ಆಗಿ ನೀವು ಯಾವ ವಾರ ಬೇಕೋ ಆ ವಾರ ಇಟ್ಕೋಬೋದು ಅಥವಾ ಈ ಥರ ಎಲ್ಲ ದಿನವೂ ಇಟ್ಕೋಬೋದು ಸೊ ನಾನು ಹೇಳೋದೇನಪ್ಪ ಅಂತಂದರೆ ಇನ್ಕ್ಯೂಬೇಟರ್ಗೆ ಯೂಸ್ ಮಾಡ್ತಾ ಇರೋದ್ರಿಂದ ಎಲ್ಲನೂ ಇರಬೇಕು ಈ ರೀತಿ ಎಲ್ಲ ವಾರನೂ ಇರಲಿ ಸೊ ಈಗ ಒನ್ ಆನ್ ಆಗಿ ನಾವು ಝೀರೋ ಇಟ್ಟಿದ್ದೀವಿ ಸೊ ಓಕೆ ಸಲ ಟೈಮರ್ ಮೇಲೆ ಕ್ಲಿಕ್ ಮಾಡಿ ಈಗ ನೋಡಿ ಒನ್ ಆಫ್ ಅಂತ ಒಂದಿದೆ ಸೊ ಒನ್ ಆಫ್ನ ಈಗ ಅವರ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಝೀರೋ ಜೀರೋ ಇದೆಯಲ್ಲ ಆ ಝೀರೋ ಜೀರೋ ಆಗಿರಲಿ ಮಿನಿಟ್ಸ್ಗೆ ಹೋಗಿ ಒನ್ ಮಿನಿಟ್ ಮಾಡ್ಕೊಳ್ಳಿ ಈಗೇನಾಗುತ್ತೆ ಝೀರೋ ಝೀರೋ ಆದಾಗ ಆನ್ ಆಗುತ್ತೆ ಝೀರೋ ಝೀರೋ ಒನ್ಗೆ ಆಫ್ ಆಗುತ್ತೆ ಸೊ ಅಂದರೆ ಇದು ಇಪ್ಪತ್ನಾಲ್ಕು ಗಂಟೆ ಮಧ್ಯಾಹ್ನ ರಾತ್ರಿ ಹನ್ನೆರಡು ಹನ್ನೆರಡು ಗಂಟೆಗೆ ಇಕ್ಕಿದ್ದೀವಿ ಸೊ ಹನ್ನೆರಡು ಗಂಟೆಗೆ ಆಫ್ ಆಗುತ್ತೆ ಸಾರಿ ಹನ್ನೆರಡು ಗಂಟೆಗೆ ಆನ್ ಆಗುತ್ತೆ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಆನ್ ಆಗುತ್ತೆ ಸೊ ಈಗ ಮತ್ತೆ ಟೈಮರ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ನೋಡಿ ಆನ್ ಟೂ ಅಂತ ಬಂದಿದೆ ಸೊ ಇವಾಗ ಮತ್ತೆ ಟೈಮರ್ ಅವರ್ ಮೇಲೆ ಕ್ಲಿಕ್ ಮಾಡಿ ಝೀರೋ ಝೀರೋ ಒನ್ ಅಂತ ಇದೆಯಲ್ಲ ಇದು ಆನ್ ಟು ಇವಾಗ ನಾವೇನು ಮಾಡಬೇಕಾಗುತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನ ಜೀರೋ ಮಾಡಿಬಿಡಿ ಈ ಒನ್ ಅಂತ ಇತ್ತಲ್ಲ ಸೊ ಲಾಂಗ್ ಪ್ರೆಸ್ ಇಟ್ಕೊಳ್ಳಿ ಅದು ಹೋಗ್ತಾ ಇರುತ್ತೆ ಆಟೋಮೆಟಿಕ್ ಆಗಿ ಅಯ್ಯೋ ಮತ್ತೆ ಹೋಗ್ಬೇಕಾ ನೋಡಿ ಈಗ ಟೂ ಆನ್ ಬಂದ್ಬಿಟ್ಟು ಮ ಮೇಲ್ಗಡೆ ಡೇ ನೋಡ್ಕೊಳ್ಳಿ ಸ ಮಂಡೇ ಟು ಸಂಡೇ ಎಲ್ಲ ಇರಬೇಕು ಮತ್ತು ಟೂ ಆನ್ ಬಂದ್ಬಿಟ್ಟು ಎರಡು ಗಂಟೆ ಎರ ಸೊನ್ನೆ ನಿಮಿಷಕ್ಕೆ ಎರಡು ಗಂಟೆ ಸೊನ್ನೆ ನಿಮಿಷಕ್ಕೆ ಆನ್ ಆಗುತ್ತೆ ಕರೆಕ್ಟಾಗಿ ಎರಡು ಗಂಟೆಗೆ ಆನ್ ಆಗುತ್ತೆ ಸೊ ಮತ್ತೆ ಈಗ ಟೈಮರ್ನ ಒತ್ತಿ ಈಗ ನೋಡಿ ಟೂ ಆಫ್ ಅಂತ ಬಂದಿದೆ ಸೊ ಈಗ ಅವರ್ಸ್ ಮೇಲೆ ಕ್ಲಿಕ್ ಮಾಡಿ ಎರಡು ಗಂಟೆ ಸೊನ್ನೆ ಅಂತಿದೆಯಲ್ಲ ಸೊ ಇದನ್ನು ನಾವು ಒಂದು ನಿಮಿಷ ಮಾಡ್ಕೊಳ್ಳಿ ಸೊ ಈಗ ಟೂ ಆಫ್ ಬಂದುಬಿಟ್ಟು ಎರಡು ಗಂಟೆ ಒಂದು ನಿಮಿಷಕ್ಕೆ ಆಫ್ ಆಗುತ್ತೆ ಸೊ ಆನ್ ಆಗೋದು ಎರಡು ಗಂಟೆ ಎರಡು ಗಂಟೆ ಸೊನ್ನೆ ಸೊನ್ನೆಗೆ ಆನ್ ಆದರೆ ಎರಡು ಗಂಟೆ ಸೊನ್ನೆ ಒಂದಕ್ಕೆ ಆಫ್ ಆಗುತ್ತೆ ಸೊ ಇದೇ ರೀತಿ ನೀವು ಟೈಮರ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಆನ್ ಬರುತ್ತೆ ಸೊ ಮತ್ತೆ ಅವರ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಇಲ್ಲಿ ನೀವು ಸಾರಿ ನಾಲ್ಕು ಮಾಡ್ಕೊಳ್ಳಿ ಸೊ ಇಲ್ಲಿ ಏನು ಲೆಫ್ಟ್ ಸೈಡಲ್ಲಿ ಚಾರ್ಟ್ ಕೊಟ್ಟಿದ್ದೀನೋ ಸೊ ಅದೇ ರೀತಿ ನೀವು ಸೆಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾಲ್ಕು ಬರುತ್ತೆ ಮೂರನೇದು ಮತ್ತೆ ಈಗ ಇಲ್ಲಿ ನಾವು ಜೀರೋ ಮಾಡ್ಕೋಬೇಕು ಇದನ್ನ ನೋಡಿ ಈಗ ಜೀರೋ ಮಾಡ್ಕೊಂಡಿದೀವಿ ಸೊ ಈಗ ಮತ್ತೆ ಟೈಮರ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಆಫ್ ಅಂತ ಬರುತ್ತೆ ಮತ್ತೆ ಅವರ್ ಮೇಲೆ ಕ್ಲಿಕ್ ಮಾಡಿ ಸೊ ನಾಲ್ಕು ಇರುತ್ತೆ ನಾಲ್ಕು ಗಂಟೆ ಇರುತ್ತವ ಅದನ್ನು ಮತ್ತೆ ಒಂದು ನಿಮಿಷ ಮಾಡ್ಕೊಳ್ಳಿ ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ಆಫ್ ಆಗುತ್ತೆ ಸೊ ಇದೇ ರೀತಿ ನೀವು ಟೈಮರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅವರ್ಸ್ ಮೇಲೆ ಕ್ಲಿಕ್ ಮಾಡಿ ನಾಲ್ಕು ಇರೋದನ್ನು ಆರ್ ಮಾಡ್ಕೊಳ್ಳಿ ಸೊ ಒಂದು ಇರೋದನ್ನು ಸೊನ್ನೆ ಮಾಡ್ಕೊಳ್ಳಿ ಇಲ್ಲಿ ನಾನು ಚೇಟಲ್ಲಿ ಏನು ಕೊಟ್ಟಿದ್ದೀನೋ ಅದೇ ರೀತಿ ನೀವು ಟೈಮ್ ಅನ್ನೋದು ಸೆಟ್ ಮಾಡ್ಕೊಳ್ಳಿ ಸೊ ನಾನೀಗ ಪೂರ್ತಿ ಇದನ್ನೆಲ್ಲ ಸೆಟ್ ಮಾಡಿಬಿಟ್ಟು ಕೊನೆಯದಾಗ ತೋರಿಸ್ತೀನಿ ಯಾಕಂದರೆ ಕೊನೆಯಲ್ಲಿ ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ ಸೊ ಕೊನೇದಲ್ಲಿ ತೋರಿಸ್ತೀನಿ ಸೊ ನೋಡಿ ನೀವು ಅದೇ ರೀತಿ ಸೆಟ್ ಮಾಡ್ಕೊಂಬರ್ತೀರಲ್ವಾ ಸೊ ಈಗ ಹನ್ನೆರಡನೇ ಸೆಟ್ಟಿಂಗು ನೋಡ್ಕೊಳ್ಳಿ ಇಲ್ಲಿ ಹವರ್ ಏನಿದೆಯೋ ಅದನ್ನು ಕ್ಲಿಕ್ ಮಾಡಿ ರೈಸ್ ಮಾಡ್ಕೊಂಡೋಗಿ ಹನ್ನೆರಡಕ್ಕೆ ಇಪ್ಪತ್ತೆರಡು ಬರುತ್ತೆ ಸರಿನಾ ಇಪ್ಪತ್ತೆರಡು ಬಂದಾಗ ನೀವು ಆನ್ ಮಾಡ್ಕೊಳ್ಳಿ ಮತ್ತೆ ನೋಡಿ ಹನ್ನೆರಡು ಆನ್ ಅಂತ ಇದೆಯಲ್ಲ ಹನ್ನೆರಡು ಆನಲ್ಲಿ ಇಪ್ಪತ್ತೆರಡನ್ನ ಇಟ್ಕೊಳ್ಳಿ ಇಲ್ಲಿ ಸೊನ್ನೆ ಸೊನ್ನೆ ಇಟ್ಕೊಳ್ಳಿ ಸೊ ಈಗ ಮತ್ತೆ ಟೈಮರ್ ಮೇಲೆ ಕ್ಲಿಕ್ ಮಾಡಿ ಹನ್ನೆರಡು ಆಫ್ ಅಂತ ಇದೆ ಸೊ ಈಗ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅವರ್ ಮೇಲೆ ಓ ಸಾರಿ ಇಪ್ಪತ್ನಾಲ್ಕು ಅಲ್ವಾ ಸಾರಿ ಇಪ್ಪತ್ತೆರಡು ಅಲ್ವಾ ಸೊ ಇಪ್ಪತ್ತೆರಡು ಇಲ್ಲಿ ಸೊನ್ನೆ ಸೊನ್ನೆ ಇರೋದನ್ನು ಒಂದು ಮಾಡಿ ಸೊ ಇಷ್ಟು ಟೈಮರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹದಿಮೂರು ಬರುತ್ತೆ ಸೊ ಹದಿಮೂರು ಏನು ಸೆಟ್ ಮಾಡೋಕ್ಕೆ ಹೋಗಬೇಡಿ ಅದೇ ರೀತಿ ಬಿಟ್ಬಿಡಿ ಏನು ಸೆಟ್ ಮಾಡೋಕ್ಕೆ ಹೋಗಬೇಡಿ ಇದು ಎಷ್ಟು ಸೆಟ್ಟಿಂಗ್ಸ್ ಇದಾವೆ ನೋಡಿ ನೋಡಿ ಹದಿನಾರೇ ಇದ್ದಾವೆ ನಮ್ಗೆ ಇದರಲ್ಲಿ ಹದಿನೇಳು ಅಂತೇಳಿದ್ರು ಬಟ್ ಹದಿನಾರು ಇದ್ದಾವೆ ಸೊ ಬಿಟ್ಬಿಟ್ರೆ ನಮ್ಮ ನಾರ್ಮಲ್ ಟೈಮ್ಗೆ ಬಂದುಬಿಡುತ್ತೆ ಸೊ ಈಗ ಟೈಮ್ ನೋಡ್ಬೋದು ನೀವು ಇಲ್ಲಿ ಗುರುವಾರ ಹತ್ತೊಂಬತ್ತು ಗಂಟೆ ನಲ್ವತ್ತೊಂದು ನಿಮಿಷ ಅಂತ ತೋರಿಸ್ತಾ ಇದೆಯಲ್ವಾ ಸೊ ಹತ್ತೊಂಬತ್ತು ಗಂಟೆ ಅಂತಂದರೆ ಏಳು ಗಂಟೆ ಸೊ ನೀವು ಎ ಎಮ್ ಪಿ ಎಮ್ ಇಟ್ಕೋಬೋದು ನೀವು ಎ ಎಮ್ ಪಿ ಎಮ್ ಇಟ್ಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಟೈಮ್ ಸೆಟ್ ಮಾಡೋವಾಗ ಯಾಕಂತಂದರೆ ಆರ್ಡ್ರ್ ವೈಸಾಗಿ ನೀವು ಸೆಟ್ ಮಾಡ್ಕೊಳ್ಳುತ್ತಿರಲ್ವಾ ಸೊನ್ನೆಯಿಂದ ಇಪ್ಪತ್ತೆರಡರವರೆಗೂ ಸೊ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇರೋದಿಲ್ಲ ಇದೇ ರೀತಿಯೇ ಇಟ್ಕೊಳ್ಳಿ ಇದರಲ್ಲಿ ಎ ಎಮ್ ಪಿ ಎಮ್ ಅಂತಲೂ ಮಾಡ್ಕೋಬೋದು ನೀವು ಇಲ್ಲಿ ನೋಡಿ ಇಲ್ಲಿ ಎ ಎಮ್ ಎಮ್ಒ ಪಿ ಎಮ್ ಅಂತ ಬಂದಿರುತ್ತೆ ಅವಾಗ ಇಲ್ಲಿ ರೈಲ್ವೆ ಟೈಮಿಂಗ್ ಅನ್ನೋದು ಬರೋದಿಲ್ಲ ಸೊ ಇಷ್ಟು ಸೆಟ್ಟಿಂಗ್ಸ್ ಮಾಡೋದು ಇನ್ನೂ ಏನೇನೋ ಡೌಟ್ಸ್ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತೆ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ ನೀವು ವಾಯ್ಸ್ ಚಾಟ್ ಸಹ ಮಾಡ್ಬೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನ ಅರ್ಥ ಆಗಿಲ್ಲ ಅಂತಂತಂದರೆ ಸೊ ಈ ಟೈಮರ್ನ ಯಾವ ರೀತಿ ಕನೆಕ್ಟ್ ಮಾಡೋದು ಮೋಟ್ರಿಗೆ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋ ತೋರಿಸ್ತೀನಿ ಸೊ ಈ ಪಿನ್ಸ್ ಇದಾವಲ್ಲ ಸೊ ಈ ಪಿಂಚ್ ಮೂಲಕ ನಾವು ಯಾವ ರೀತಿ ಮೋಟರ್ಗೆ ಕನೆಕ್ಷನ್ ಕೊಡೋದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಸೊ ಆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಸೊ ಈ ವಿಡಿಯೋ ಮುಗಿಸೋಣ